ನಮಸ್ಕಾರ, ಪ್ರೈಮ್ ಟೈಮ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಈಗ ಹೆಡ್ಲೈನ್ಸ್. ಸಿಎಂ ಕುರ್ಚಿ ಕಿತ್ತಾಟ, ತಾರಕ ಕೇರಿದ ಖಾದಿ ಖಾವಿ ಕದನ. ಮಠ ಬಿಡ್ತಾರ ಎಂದ ರಾಜಣ್ಣಗೆ ಮನೆ ಬಿಟ್ರೆ 10 ಎಕರೆ ಜಾಗ ಕೊಟ್ಟು ಮಠ ಕಟ್ಟಿ ಕೊಡ್ತೀನಿ ಅಂತ ಸ್ವಾಮಿ ಚಿತ್ತಿರಿಗೇಟು. ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲಿಗೆ ಇವರೆಲ್ಲ ಕಾರಣವೆಂದ ರಾಜಣ್ಣ ಕೌಂಟರ್. ಒಕ್ಕಲಿಗ ಸ್ವಾಮೀಜಿ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್. ವಿಪಕ್ಷಗಳ ಬಾಯಿಗೆ ಮೃಷ್ಟಾನ್ನವಾದ ಕಾಂಗ್ರೆಸ್ನ ಕಿತ್ತಾಟ. ಸರ್ಕಾರವೇ ಜಾಸ್ತಿ ದಿನ ಇರಲ್ಲವೆಂದು ನಿಖಿಲ್ ಕುಮಾರಸ್ವಾಮಿ ಬಾಂಬ್. ಕುರ್ಚಿ ಕುರುಕ್ಷೇತ್ರಕ್ಕೆ ಎಲ್ಲಾ ಸಮುದಾಯಗಳು ಎಂಟ್ರಿ. ಲಿಂಗಾಯತ ಮುಖ್ಯಮಂತ್ರಿಗೆ ಶ್ರೀಶೈಲ ಜಗದ್ಗುರು ಬೇಡಿಕೆ. ಸ್ವಾಮೀಜಿಗಳ ಬೆನ್ನಲೆ ದಲಿತ ಸಿಎಂ ಕೂಗಿಗೆ ಬಂತು ಬಲ. ಕುರ್ಚಿ ಕಿತ್ತಾಟದ ನಡುವೆ ಹಳೆ ಕಿತ್ತಾಟ ಬಹಿರಂಗ. ಕುಡಿಯುವ ನೀರಿನ ಟೆಂಡರ್ ವಿಚಾರವಾಗಿ ಸಚಿವ ಭೈರತಿ ಸುರೇಶ್ ವಿರುದ್ಧ ವಿನಯ್ ಕುಲಕರ್ಣಿ ಟೀಂ ಹೈಕಮಾಂಡ್ಗೆ ದೂರು. ಇಬ್ಬರ ಜಗಳದ ಮಧ್ಯೆ ಸಿಎಂ ಎಂಟ್ರಿ, ಸಂಧಾನ ಸಭೆ ಸಮಯ ನಿಗದಿ. ಸಂಡೂರಿನ ದೇವದಾರಿಯಲ್ಲಿ ಗಣಿಗಾರಿಕೆ ಅಪಸ್ವರಕ್ಕೆ ಹೆಚ್ಡಿಕೆ ಮತ್ತೆ ಸ್ಪಷ್ಟನೆ. ಅರಣ್ಯನಾಶ ಆಗೋ ಯೋಜನೆಗೆ ನಾನು ಸಹಿ ಹಾಕಿಲ್ಲ. ಕಾಂಗ್ರೆಸ್ಗೆ ಅಭಿವೃದ್ಧಿ ಬೇಕಿಲ್ಲ, ಕೇವಲ ಸಂಘರ್ಷ ಬೇಕಿದೆ ಅಂತ ಕುಮಾರಸ್ವಾಮಿ ತಿರುಗೇಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.